ಇನ್ನು ಯಡಿಯೂರಪ್ಪ ಅವರನ್ನು ತೆಗೆದರೆ ಬಿಜೆಪಿಯೇ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಬಿಎಸ್ವೈ ಬಿಟ್ಟು ಬೇರೆ ಯಾರನ್ನಾದರೂ ಸಿಎಂ ಮಾಡಿದರೆ ಕಷ್ಟ ಕಷ್ಟ ಅಂತಿದ್ದಾರೆ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷ ಪರಮಶಿವಯ್ಯ. ಪರಮಶಿವಯ್ಯ ಎಚ್ಚರಿಕೆ ಕೊಡ್ತಿದ್ದಾರೆ, ಬಿಎಸ್ವೈ ಬಿಟ್ಟು ಬೇರೆ ಯಾರನ್ನಾದರೂ ಸಿಎಂ ಮಾಡಿದರೆ ಕಷ್ಟ ಅಂತಿದ್ದಾರೆ. ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರುವಂತ ಬಿಎಸ್ ಯಡಿಯೂರಪ್ಪರ ಬದಲಾವಣೆ ವಿಚಾರ ಸಹಜವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗಿದೆ. ಲಿಂಗಾಯತ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂತ ಹಿರಿಯ ನಾಯಕರು ಆಗಿರತಕ್ಕಂತ ಪರಮಶಿವಯ್ಯರನ್ನು ನಿಂತಿದ್ದಾರೆ. ಹಾಗಾದರೆ ನಿಗಮದ ಅಧ್ಯಕ್ಷರ ಅಭಿಪ್ರಾಯಗಳು ಏನು ಅಂತ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸರ್, ಬಹಳ ಮುಖ್ಯವಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದೆ, ಈ ಸಂದರ್ಭದಲ್ಲಿ ನಿಮ್ಮ ನಿಲುವೇನು ಸರ್? ತಮಗೆ ತಿಳಿದಿರೋ ಹಾಗೆ ಕರ್ನಾಟಕದಲ್ಲಿ ಅರ್ಥಾತ್ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ಅದು ಮೂಲ ಕಾರಣಕರ್ತರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ಇದು ಎರಡನೇ ಮಾತೇ ಇಲ್ಲ. ಇನ್ನು ಇರ್ತಕ್ಕಂಥ ಕೇವಲ ಕೆಲವೇ ವರ್ಷಗಳು, ಮತ್ತೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವ್ರನ್ನ ಬದಲಾವಣೆ ಮಾಡೋದ್ರಿಂದ ಇದು ಬಹುಶಃ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಏನು ಹೇಳ್ತಾರೆ ಆದ ಅವ್ರಿಗೆ ಅನ್ವಯಿಸ್ತದೆ. ಕೇಂದ್ರದವ್ರಿಗೆ ಈ ಮಾತು ತತ್ವಶಃ ಅನ್ವಯ ಆಗ್ತದೆ. ಇಂಥ ಒಬ್ಬ ಧೀಮಂತ ನಾಯಕರನ್ನ ಈಗ ತೆಗೆಯೋದ್ರಿಂದ ಬಿಜೆಪಿ ತನ್ನ ಅಸ್ತಿತ್ವವನ್ನು ತಾನೇ ಕಳ್ಕೋತದೆ. ಸರ್ವ ಜನಾಂಗದ ನಾಯಕರೊಬ್ಬರನ್ನು ನೀವು ತೆಗೆದುಬಿಟ್ಟು ನಿಮ್ಮ ಕೈ ಸುಟ್ಕೊಂತ ಇದ್ದಿರಲ್ಲ. ಕಾಂಗ್ರೆಸ್ನವ್ರು ಇವತ್ತು ಕಾಯ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ತೆಗಿಲಿ ಅಂತಕ್ಕಂಥದ್ದೇ. ಇವತ್ತೇನು MB ಪಾಟೀಲರಾಗಲಿ ಮತ್ತೊಬ್ಬರಾಗಲಿ ಕಾಂಗ್ರೆಸ್ನವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ದ್ವಂದ್ವ ಅರ್ಥ ಇದೆ, ಎರಡು ಅರ್ಥ ಇದೆ. ಲಿಂಗಾಯತ ಸಿಎಂ ತೆಗೆದು ಇನ್ನೊಬ್ಬರಿಗೆ ಅವಕಾಶ ಕೊಡೋದಾದ್ರೆ ಯಾಕೆ ಸಮುದಾಯಗಳ ನಾಯಕರು ರಿಯಾಕ್ಟ್ ಮಾಡಬೇಕು ಅಂದರೆ ಯತ್ನಾಳ ಕೇಳ್ತಾ ಇದ್ದಾರೆ. ಬೇರೆ ವೀರಶೈವ ಅಥವಾ ಲಿಂಗಾಯತನ ಆ ಜಾಗದಲ್ಲಿ ಕೊಡ್ತಿದ್ರು ಕೂಡ ಅವನು ಸಮರ್ಥವಾಗಿ ಪಕ್ಷವನ್ನು ಕಟ್ಟಕ್ಕೆ ಸಾಧ್ಯ ಆಗೋದೇ ಇಲ್ಲ. ಏನು ಏಜ್ ಪ್ರಶ್ನೆ ಇಟ್ಕೊಂಡು ಇವರು ವ್ಯವಹಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಏಜ್ ಎಲ್ರಿಗೂ ಆಗುತ್ತೆ, 75 ವರ್ಷ ಇನ್ನೂ ಕೆಳಗಡೆ ಇರು ಅಂತಂದು ಕೂಡಿಸ್ಬಿಟ್ರೆ ನನಗೆ ಈಗ ಇಬ್ಬರಿಗೆ ಕೊಟ್ಟರು. ಜಗದೀಶ್ ಶೆಟ್ಟರ್ಗೆ ಅಧಿಕಾರ ಕೊಟ್ಟರು ಯಡಿಯೂರಪ್ಪನವರೇ, ನಂತರ ಇವ್ರಿಗೆ ಕೊಟ್ಟರು ಸದಾನಂದ ಗೌಡ್ರಿಗೆ. ಏನು ಮಾಡಿದ್ರು ಪಕ್ಷ ಬೆಳೆಸೋಕ್ಕಾಯ್ತು ಅವ್ರ ಕಡೆಯಿಂದ? ಏಕಾಏಕಿ ವಯಸ್ಸಿನ ಒಂದು ಅಂತರವನ್ನು ಇಟ್ಟುಕೊಂಡು ಇವರು ಅವ್ರನ್ನ ತೆಗೆಯೋದೇ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ BJP ಅಧಿಕಾರಕ್ಕೆ ಬರೋದು ಖಂಡಿತ ಇಲ್ಲ, ಖಂಡಿತ ಇಲ್ಲ. ಈ ಸಿಎಂ ಬದಲಾವಣೆ ಇಂಥ ವಿಚಾರಗಳಲ್ಲಿ ಸ್ವಾಮೀಜಿಗಳ ಮಧ್ಯಪ್ರವೇಶ ಯಾಕೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಸಾರ್ವತ್ರಿಕವಲ್ಲಿ ಚರ್ಚೆ ಆಗ್ತದೆ. ವೀರಶೈವರು ಬಂದಾಗೆಲ್ಲ ಇವ್ರನ್ನ ತೆಗೆಯತಕ್ಕಂಥ ಪ್ರಯತ್ನ ನಡೀತಲೇ ಇದೆ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗಲಿಂದ ಒಂದೇ ದಿನವೂ ಕೂಡ ನೆಮ್ಮದಿಯಿಂದ ಅವ್ರಿಗೆ ಅಧಿಕಾರ ಮಾಡೋಕ್ಕೆ ಬಿಟ್ಟಿಲ್ಲ ಜನರು. ಆ ದೃಷ್ಟಿಯಿಂದ ಅವರೆಲ್ಲರೂ ಬೇಸತ್ತು ಬೇಜಾರಾಗಿ ಇವತ್ತು ಇದಕ್ಕೆ ಬಂದಿದ್ದಾರೆ, ಫೀಲ್ಡಿಗೆ ಬಂದಿದ್ದಾರೆ. ಸೊ ಇದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರತಕ್ಕಂಥ ಸಮಾಜದ ಮುಖಂಡರು ಆಗಿರುವಂಥ ಪರಮಶಿವಯ್ಯರ ಸ್ಪಷ್ಟವಾದ ಅಭಿಪ್ರಾಯಗಳು. ಕ್ಯಾಮರಾ ವೆಂಕಟೇಶ್ ಜೊತೆ ಆನಂತಿ ಬೈದನಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.